ನಮಸ್ಕಾರ, ನಾನು ಶಿವಶಂಕರ್ ರಾಜು. ಫಿಲ್ಮ್ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ವಿಷಯಗಳಲ್ಲಿ ತರಬೇತಿ ನೀಡುವಂಥ ತರಬೇತಿದಾರ. ಸ್ನೇಹಿತರೆ, ಸಿನಿಮಾ ಸ್ಕೂಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಪ್ರತಿ ವೃತ್ತಿಗೂ ಅದರದೇ ಆದಂಥ ತರಬೇತಿ ಇರುತ್ತೆ. ತರಬೇತಿ ತಗೋಬೇಕು. ಹಾಗೆಯೇ ನಟನಾ ವೃತ್ತಿಗೆ ಬರುವಂಥವರು ಅಂದರೆ ಟಿವಿ ಸಿನಿಮಾಗಳಲ್ಲಿ ಅಭಿನಯಿಸಬೇಕು ಅಥವಾ ನಿರ್ದೇಶನದಲ್ಲಿ ತೊಡಗಿಸ್ಕೋಬೇಕು ಅಂತ ಆಸಕ್ತಿ ಇರೋರು ಅದಕ್ಕೆ ಸಂಬಂಧಪಟ್ಟ ತರಬೇತಿನ ತೊಗೋಬೇಕಲ್ವಾ? ಖಂಡಿತ ತೊಗೋಬೇಕು. ತರಬೇತಿ ತೊಗೊಂಡ್ರೆ ಆತ್ಮವಿಶ್ವಾಸ ಬರುತ್ತೆ. ನಿಮಗೆ ಕ್ಯಾಮ್ರಾ ಮುಂದೆ ನಿಂತಾಗ ಅಳುಕಲ್ಲ. ನೋಡಿ, ಇದು ನಂದೊಂದು ಸಂಸ್ಥೆ ಇದೆ, ನಾನು ತರಬೇತಿ ನೀಡ್ತಾ ಇದ್ದೀನಿ. ಶ್ರೇಯಸ್ ಪಿಕ್ಚರ್ಸ್ ಅನ್ನೋ ಹೆಸರಲ್ಲಿ ತರಬೇತಿ ನೀಡ್ತಾ ಇದ್ದೀನಿ. ನನ್ನ ಸಂಸ್ಥೆಗೆ ಬರಬೇಕು ಅಂತೇನಿಲ್ಲ, ಯಾವುದೇ ಒಳ್ಳೆಯ ಸಂಸ್ಥೆಗೆ ಹೋಗಿ ತರಬೇತಿಯನ್ನು ಪಡೀರಿ. ಈಗ ಒಳ್ಳೆಯ ಸಂಸ್ಥೆ ಯಾವುದು ಅನ್ನೋದೊಂದು ಪ್ರಶ್ನೆ. ಒಳ್ಳೆಯ ಸಂಸ್ಥೆ ಅಂದರೆ ಸ್ನೇಹಿತರೆ, ಯಾವ ಸಂಸ್ಥೆಯಲ್ಲಿ ನಾಟಕದ ವಿಷಯಗಳ ಜೊತೆಗೆ ಕ್ಯಾಮ್ರಾ ಕಲ್ಚರ್ನು ಹೇಳ್ತಾರೋ, ಅಂದರೆ ಕ್ಯಾಮ್ರಾ ಭಾಷೆಯನ್ನು ಹೇಳ್ಕೊಡ್ತಾರೋ, ಆ್ಯಕ್ಷನ್ನು ಕಟ್ಟು ಸಂಸ್ಕೃತಿಯನ್ನು ಹೇಳ್ಕೊಡ್ತಾರೋ, ಅದು ಒಳ್ಳೆಯ ಫಿಲಮ್ ಇನ್ಸ್ಟಿಟ್ಯೂಟು ಅಂತ ನೀವು ಭಾವಿಸ್ಕೋಬೇಕು. ಮತ್ತು ಆ ಸಂಸ್ಥೆಯಿಂದ ಹೊರಬಂದಿರೋವಂಥ ವಿದ್ಯಾರ್ಥಿಗಳನ್ನು ನೀವು ವಿಚಾರಿಸ್ಬೋದು, ಹೇಗೆ ಇನ್ಸ್ಟಿಟ್ಯೂಟಲ್ಲಿ ಅಂತ. ಸೊ ಹಾಗೆ ನೀವು ಒಳ್ಳೆಯ ಸಂಸ್ಥೆಗಳನ್ನು ಗುರುತಿಸ್ಬೋದು. ಸ್ನೇಹಿತರೆ, ನೋಡಿ, ಈಗ ತರಬೇತಿ ಪಡೆದಿರೋರಿಗೂ ಮತ್ತು ತರಬೇತಿ ಪಡೆದೇ ಇರೋರಿಗೂ ಒಂದು ಸಣ್ಣ ವ್ಯತ್ಯಾಸ ಇರುತ್ತೆ. ಈಗ ಚೆನ್ನಾಗಿ ಟೈಲರಿಂಗ್ ಗೊತ್ತಿರೋವಂಥವನು ಸ್ಟಿಚಸ್ ಆಗ್ತಾನೆ, ಟೈಲರಿಂಗ್ ಗೊತ್ತಿಲ್ಲದೆ ಇರೋನು ಕೂಡ ಸ್ಟಿಚಸ್ ಆಗ್ತಾನೆ. ಯಾರ ಸ್ಟಿಚಸ್ಸು ಸ್ಮಾರ್ಟ್ ಆಗಿರುತ್ತೆ? ಟೈಲರ್ದು, ಅಂದರೆ ತರಬೇತಿ ಪಡೆದಿರೋ ಒಂದು. ಸುಮಾರು ಜನ ಹೇಳ್ತಾರೆ, ನಾನು ಕೇಳಿದ್ದೀನಿ, ನಾವು ಟ್ರೈನಿಂಗೇ ತೊಗೊಂಡಿಲ್ಲ, ನಾವು ಟಿ ವಿಲಿ ಆ್ಯಕ್ಟ್ ಮಾಡ್ತಾ ಇಲ್ವಾ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿಲ್ವಾ, ಅವ್ರು ಆ್ಯಕ್ಟ್ ಮಾಡ್ತಿಲ್ವಾ, ಇವ್ರು ಆ್ಯಕ್ಟ್ ಮಾಡ್ತಿಲ್ವಾ, ಟ್ರೈನಿಂಗ್ ಬೇಕಾ ಅಂತ ಒಂದು ಪ್ರಶ್ನೆ. ನೋಡಿ ಸ್ನೇಹಿತರೆ, ನಿಜ ಅವ್ರು ಟ್ರೈನಿಂಗ್ ತೊಗೊಂಡಿರೋದಿಲ್ಲ, ಅವ್ರಿಗೆ ಯಾವ್ದು ಗೊತ್ತಾ ಟ್ರೈನಿಂಗು? ಪ್ರತಿ ದಿನ ಶೂಟಿಂಗಲ್ಲಿ ಡೈರೆಕ್ಟರ್ ಹತ್ರ ಬೈಸ್ಕೊಂಡು ಅವಮಾನಕ್ಕೀಡಾಗಿ ಸ್ವಲ್ಪ ಸ್ವಲ್ಪನೇ ಕಲಿತಾರಲ್ಲ, ಅದೇ ತರಬೇತಿ ಅವರಿಗೆ. ಸೊ ಟ್ರೈನಿಂಗ್ ಬಂದುಬಿಟ್ರೆ ಬೈಸ್ಕೊಳ್ಳಲ್ವಾ, ಹೇಳಿಸ್ಕೊಳ್ಳಲ್ವಾ? ಕಡಿಮೆ, ಆ ಪ್ರಮಾಣ ಕಡಿಮೆ ಇರುತ್ತೆ. ಟ್ರೈನಿಂಗ್ ಪಡೆದಿರೋನು ಆತ್ಮವಿಶ್ವಾಸದಿಂದ ಎಲ್ಲವನ್ನು ಎದುರಿಸ್ತಾನೆ, ಡೈರೆಕ್ಟ್ ಹೇಳೋದನ್ನು ಬೇಗ ಅರ್ಥ ಮಾಡ್ಕೊಳ್ತಾನೆ. ಟ್ರೈನಿಂಗು ಖಂಡಿತ ಬೇಕು. ನೋಡಿ, ರಜನಿಕಾಂತ್ ಅವರು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಟ್ರೈನಿಂಗ್ ತೊಗೊಂಡಿದ್ದಾರೆ. ಚಿರಂಜೀವರು, ಮೆಗಾಸ್ಟಾರ್ ಚಿರಂಜೀವಿ ಅವರು ಟ್ರೈನಿಂಗ್ ತೊಗೊಂಡಿದ್ದಾರೆ. ಇನ್ನು ಬಾಲಿವುಡ್ಗೆ ಬಂದರೆ ಟ್ರೈನಿಂಗ್ ಇಲ್ಲದೆ ಒಬ್ಬ ನಟ ಕೂಡ ಕ್ಯಾಮ್ರಾ ಮುಂದೆ ಬರಲ್ಲ, ಪ್ರತಿಯೊಬ್ಬರು ಟ್ರೈನಿಂಗ್ ತೊಗೊಂಡೇ ಬರೋದು ಒಂದಲ್ಲ ಒಂದು ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಇನ್ನು ನಮ್ಮ ಕನ್ನಡಕ್ಕೆ ಬಂದರೆ ಶಿವಣ್ಣವರು, ದರ್ಶನ್ ಅವರು, ಗಣೇಶ್ ಅವರು, ಜಗ್ಗೇಶ್ ಅವರು, ಹೀಗೆ ಸುಮಾರು ಜನ ಫಿಲಮ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಟ್ರೈನಿಂಗ್ ತೊಗೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ನಾವು ವಿಷಯಕ್ಕೆ ಬರೋಣ, ಸಿಲೆಬಸ್. ಕಳೆದ ಸಂಚಿಕೆಯಲ್ಲಿ ನಾವು ಯಾರು ನಟ ಆಗ್ತಾರೆ ಅಂತ ಮಾತಾಡ್ತಾ ಇದ್ವಿ, ಯಾರಿಗೆ ಚೆನ್ನಾಗಿ ಮಾತಾಡೋಕೆ ಬರುತ್ತೋ ಅವರೇ ನಟರಾಗೋದು ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದು ಒಳ್ಳೆಯ ಸಂಭಾಷಣೆ ಅಂದರೆ ಯಾವುದು ಒಳ್ಳೆಯ ಮಾತುಗಾರಿಕೆ, ಉಚ್ಚಾರಣೆ, ಏರಿಳಿತಗಳು, ಯತಿ ವಿಲಂಘನ ಮತ್ತು ಒತ್ತುಗಳು, ಪ್ರೊನೌನ್ಸಿಯೇಷನ್, ಇಂಟೋನೇಷನ್, ಪಾಸಸ್ ಮತ್ತು ಎಂಫಸಿಸ್ ಅಂತ. ಸೊ ಈ ನಾಲ್ಕು ವಿಷಯಗಳ ಕಡೆ ಮಾತಾಡುವಾಗ, ಅದು ಸಂಭಾಷಣೆ ಹೇಳುವಾಗ ಗಮನ ಹರಿಸ್ಬೇಕು ಅಂತ ನಾವು ಹೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಚ್ಚಾರಣೆ ವಿಷಯದಲ್ಲಿ ಏನೆಲ್ಲ ಗಮನ ಇಟ್ಕೋಬೇಕು ನಾವು ಅಂತ ಕಳಸಂಚಿಗೆ ನಾನು ಹೇಳಿದ್ದೀನಿ. ಈಗ ಎರಡನೇ ವಿಷಯಕ್ಕೆ ಹೋಗೋಣ. ಎರಡನೇ ವಿಷಯ ಯಾವುದು? ಏರಿಳಿತಗಳು, ಇಂಟೋನೇಷನ್. ಸ್ನೇಹಿತರೆ, ಮಾತಾಡುವಾಗ ಏರಿಳಿತಗಳಿರಬೇಕು ಅಂತ. ಯಾರ ಮಾತುಗಳನ್ನು ನೀವು ಕೇಳಿಸ್ಕೋಬೇಕು, ಹಿತವಾಗಿದೆ ಅಂತ ಅನಿಸುತ್ತೋ ಅಲ್ಲಿ ನಿಮಗೆ ಇಂಟೋನೇಷನ್ ಇದೆ ಅಂತ ಅರ್ಥ. ನೋಡಿ, ಬಹಳ ಒಳ್ಳೆಯ ಉದಾಹರಣೆ, ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ.
ಒಂದು ಹಾಡು ಹೇಳಪ್ಪ ಕೇಳಕ್ಕೆ ಖುಷಿ ಪಡ್ತೀನಿ ಅಂತಾರೆ. ಆ ಹಾಡು ಹೇಳಿದ್ರೆ ಖುಷಿ ಪಡ್ತಾರೆ. ಒಂದು ಮಗ್ಗಿ ಹೇಳಪ್ಪ ಖುಷಿ ಪಡ್ತೀನಿ ಅಂತ ಯಾರೂ ಹೇಳಲ್ಲ. ಯಾಕೆಂದರೆ ಮಗ್ಗಿಲಿ ಖುಷಿ ಪಡೋಂಥದ್ದು ಏನೂ ಇಲ್ಲ. ಯಾಕೆ ಹೇಳಿ, ಮಗ್ಗಿನಲ್ಲಿ ಇಂಟೋನೇಷನ್ ಇಲ್ಲ. ಇಂಟೋನೇಷನ್ ಪ್ರಕಾರ ಯಾರೂ ಮಗ್ಗಿ ಹೇಳಲ್ಲ ಸಾಮಾನ್ಯವಾಗಿ. ಆ ಮಗ್ಗಿ ಹೇಳಪ್ಪ ಅಂದರೆ ಅವನು ಎರಡೊಂದು ಇಪ್ಪತ್ತು ಅಂತಾನೆ. ಸೊ ಎರಡೊಂದು ಎರಡು ಇಪ್ಪತ್ತು ಮಧ್ಯದ್ದು ಸ್ವಾಹ ಅವನಲ್ಲಿ ಇಂಟೋನೇ ಸಾಮಾನ್ಯ. ಎಲ್ಲರೂ ಅಷ್ಟೇ ಮಗ್ಗಿ ಹೇಳಿ ಅಂತಂದರೆ ಮಧ್ಯದ್ದೆಲ್ಲೂ ನುಂಗ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಇಂಟೋನೇಷನ್ ಇಲ್ಲ. ಯಾವುದೇ ಹಾಡು ತಗೊಳ್ಳಿ, ಆ ಹಾಡಲ್ಲಿ ಇಂಟೋನೇಷನ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಹಾಡು ನಮಗೆ ಹಿತ ಅನಿಸೋದು. ಸೊ ಇಂಟೋನೇಷನ್ ಇರಲೇಬೇಕು, ಇಲ್ಲ ಅಂದರೆ ಕೇಳೋನಿಗೆ ತುಂಬ ಕಿರಿಕಿರಿ ಆಗುತ್ತೆ. ಸ್ನೇಹಿತರೆ, ಇಂಟೋನೇಷನ್ನು ಅಂದರೆ ಏರಿಳಿತಗಳಿದೆಯಲ್ಲ, ಇದು ಮಾತಾಡುವಾಗ ಅಷ್ಟೇ ಅಲ್ಲ ಊಟ ಮಾಡೋವಾಗಲೂ ಇರಬೇಕು. ನೋಡಿ, ಕೆಲವು ತಟ್ಟೆ ಕೊಟ್ಟರೆ ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಬಿಸಿ ಮುಟ್ಟಕ್ಕಾಗಲ್ಲ, ಆ ಥರ ಇರುತ್ತೆ ನಮಗೆ. ಸ್ವಲ್ಪ ತಟ್ಟೆ ಕೊಡಿ, ಇನ್ನೂ ತಟ್ಟೆ ಕೊಡಿ ಅಂತಿರ್ತೀವಿ, ಅಥವಾ ಇನ್ನೂ ಟೇಬಲ್ ಕೊಡಿ ಅಂತಿರ್ತೀವಿ. ಕೆಲವು ಹಿಡ್ಕೊಂಡು ಅಂತ ನಾವು ನೋಡೋಷ್ಟು ಮುಗಿಸ್ಬಿಟ್ಟಿರ್ತಾರೆ ಅವರು. ಅದರ್ಥ ಏನು ಹೇಳಿ, ಆ ತಿನ್ನೋದ್ರಲ್ಲಿ ಇಂಟೋನೇಷನ್ ಇಲ್ಲ ಅಂತ. ಆಮೇಲೆ ನಾವು ಹೇಳ್ತಾ ಇರ್ತೀವಿ, ಲೇಲೇ ಮೆತ್ತಗೆ ಬರ ಮೆತ್ತಗೆ ಬರ ಬಿದ್ದೀಯಾ ಅಂತೀವಿ. ಅಂದರ್ಥ ಏನು ಹೇಳಿ, ನಡೆಯೋದ್ರಲ್ಲಿ ಅವ್ನಿಗೆ ಇಂಟೋನೇಷನ್ ಇಲ್ಲ, ಬರ್ರ ಅಂತ ಬಂದ್ಬಿಟ್ಟಿರ್ತಾನೆ. ಈ ಥರ ಪ್ರತಿಯೊಂದರಲ್ಲೂ ಒಂದು ಒಂದು ಬ್ಯೂಟಿ, ಒಂದು ಹಿತ ಇರಬೇಕು, ಅದೇ ಇಂಟೋನೇಷನ್. ನಟನಿಗೆ ಮಾತಾಡುವಾಗ ಇಂಟೋನೇಷನ್ ಇರಬೇಕು. ಇನ್ನು ಸಂಭಾಷಣೆ ಹೇಳುವಾಗ ನಾಲ್ಕು ವಿಷಯಗಳನ್ನು ಗಮನಿಸ್ಕೋಬೇಕು ಅಂತ ಹೇಳಿದ್ದೆ, ಗಮನಿಸ್ಬೇಕು ಅಂತ. ಅದರಲ್ಲಿ ಪ್ರೊನೌನ್ಸಿಯೇಷನ್ನು ಮತ್ತು ಇಂಟೋನೇಷನ್, ಉಚ್ಚಾರಣೆ ಮತ್ತು ಏರಿಳಿತಗಳು, ಇವುಗಳ ಬಗ್ಗೆ ನಾನು ಹೇಳಿದೆ. ಈಗ ಇನ್ನೊಂದು ವಿಷಯ, ಅದೇನಪ್ಪ ಅಂದರೆ ಪಾಸಸ್ ಅಂತ. ಈ ಪಾಸಸ್ ಅನ್ನೋದಕ್ಕೆ ನನಗೆ ಸಾಕಷ್ಟು ದಿನಗಳು ವರ್ಷಗಳೇ ನನಗೆ ಎಕ್ಸಾಕ್ಟ್ ಟ್ರಾನ್ಸ್ಲೇಟೆಡ್ ವರ್ಡ್ ಗೊತ್ತಿರಲಿಲ್ಲ, ಅನುವಾದಿತ ಪದ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಯತಿ ವಿಲಂಘನ ಅಂತಾರೆ ಅಂತ. ಅದಕ್ಕೆ ಯಾವುದಿದು ಯತಿ ವಿಲಂಘನ ಅಂದರೆ ಫುಲ್ ಸ್ಟಾಪ್, ಕಾಮ, ಕ್ವಶನ್ ಮಾರ್ಕು, ಎಕ್ಸ್ಲಮೇಟ್ರಿ ಅಂದರೆ ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಆಶ್ಚರ್ಯಕರ ಚಿಹ್ನೆ. ಸೊ ಮಾತಾಡುವಾಗ ಈ ನಾಲ್ಕು ವಿಷಯಗಳ ಕಡೆ ಗಮನ ಕೊಡಬೇಕು, ಅಂದರೆ ಈ ಪಾಸಸ್ ಅನ್ನೋ ಕಡೆ ಗಮನ ಕೊಡಬೇಕು ಅಂತ. ಸರ್, ಇದು ಮಾತಾಡೋವಾಗ ಹೆಂಗೆ ಸರ್ ಫುಲ್ ಸ್ಟಾಪ್ ಇಡೋದು, ಕಾಮ ಇಡೋದು ಅಂತ ತಮಾಷೆಗೆ ಹೇಳ್ತಾ ಇದ್ದೀನಿ. ನೋಡಿ, ಸುಖವಾಗಿದ್ದರು ಫುಲ್ ಸ್ಟಾಪ್, ಆಗ ಕಾಮ ಏನು ಕ್ವಶನ್ ಮಾರ್ಕು, ಹೌದಾ ಆಶ್ಚರ್ಯಕರ ಚಿಹ್ನೆ. ಅಂದರೆ ಮಾತಾಡೋವಾಗ ನಾವು ನೋಡುಗನಿಗೆ, ಅದು ಪ್ರೇಕ್ಷಕನಿಗೆ ಆ ಭಾವ ಉಂಟಾಗ್ಬಿಡ್ಬೇಕು. ನಾವು ಬಳಸೋ ರೀತಿಯಲ್ಲಿ, ಪದಗಳನ್ನು ಬಳಸೋ ರೀತಿಯಲ್ಲಿ ಅವನಲ್ಲಿ ಕ್ವಶನ್ ಮಾರ್ಕ್ ಉಂಟಾಗಬೇಕು. ಅವನು ಏನು ಅನ್ನಬೇಕು, ಅವನು ಹೌದಾ ಅನ್ನಬೇಕು, ಹಬ್ಬಾ ಅನ್ನಬೇಕು. ಆಮೇಲೆ ಅದು ಈ ಥರ ಭಾಷೆಯನ್ನು ಬಳಸೋವಾಗ ನಾವು ಕರೆಕ್ಟಾಗಿ ಈ ಪಾಸಸ್ನ ಬಳಸಿಬಿಟ್ರೆ ಹೇಳುವಂಥ ವಾಕ್ಯ ಅಥವಾ ಹೇಳುವಂಥ ವಿಷಯ ತುಂಬ ಪರಿಣಾಮಕಾರಿಯಾಗಿ ಪ್ರೇಕ್ಷಕರನ್ನು ತಲುಪುತ್ತೆ, ಅವನ ಹೃದಯವನ್ನು ಮುಟ್ಟುತ್ತೆ. ಈ ಪಾಸಸ್ನ ಕರೆಕ್ಟಾಗಿ ಬಳಸದೇ ಇದ್ದರೆ ಅರ್ಥಗಳು ಅನರ್ಥಗಳು ಕೂಡ ಆಗ್ತವೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನೀವು ಕೇಳಿರ್ತೀರ. ನೋಡಿ, ಈ ಪಾಸಸ್ನ ಕರೆಕ್ಟಾಗಿ ಬಳಸೋದ್ರಿಂದ ಎರಡು ರೀತಿ ಅಡ್ವಾಂಟೇಜಸ್ ಇದೆ. ಏನು ಅಡ್ವಾಂಟೇಜಸ್ಸು, ಉಪಯೋಗ ಏನಪ್ಪ ಅಂದರೆ, ಈ ಕರೆಕ್ಟಾಗಿ ಬಳಸ್ತಾ ಇದ್ದರೆ ನಟನಿಗೆ ಈ ಫುಲ್ ಸ್ಟಾಪ್, ಕಾಮ ಎಲ್ಲ ಕರೆಕ್ಟಾಗಿ ಇಡ್ತಾ ಇದ್ದರೆ, ಅವನು ಬಳಸ್ಕೊತಾ ಇದ್ದರೆ ಭಾಷೆಯಲ್ಲಿ ನಟನಿಗೆ ಎನರ್ಜಿ ಸಪ್ಲೈ ಆಗುತ್ತೆ. ನೋಡಿ ನೋಡಿ, ಈ ಗ್ಯಾಪಲ್ಲಿ ಎನರ್ಜಿ ಸಪ್ಲೈ ಆಗುತ್ತೆ. ಎನರ್ಜಿ ಅಂದರೆ ಯಾವುದು, ಆಕ್ಸಿಜನ್ನು, ಆಮ್ಲಜನಕ, ಅದೇ ನಟನಿಗೆ ಎನರ್ಜಿ. ಸೊ ಯಾವಾಗ ಎನರ್ಜಿ ಸಪ್ಲೈ ಆಗುತ್ತೋ ಮತ್ತೆ ಅವನು ಡೈಲಾಗ್ ಹೇಳೋದಕ್ಕೆ ಅವನಿಗೆ ಉತ್ಸಾಹ ಬರುತ್ತೆ, ಸುಸ್ತಾಗೋದಿಲ್ಲ. ನೀವು ಕರೆಕ್ಟಾಗಿ ನೀವು ಪಾಸಸ್ತ ಬಳಸದೇ ಇದ್ದರೆ ಡೈಲಾಗ್ ಹೇಳ್ತಾ ಹೇಳ್ತಾ ಅಂದ್ಬಿಡ್ತಾನೆ. ಸೊ ಅದು ಆಭಾಸ ಆಗ್ಬಿಡುತ್ತೆ. ಈ ಇದು ಒಂದು ಅಂದರೆ ಎನರ್ಜಿ ಸಪ್ಲೈ ಆಗುತ್ತೆ ಕರೆಕ್ಟಾಗಿ ಪಾಸಸ್ನ ಬಳಸ್ತಾ ಇದ್ದಾಗ. ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಕರೆಕ್ಟಾಗಿ ಈ ಪಾಸಸ್ನ ಬಳಸ್ತಾ ಇದ್ದರೆ
ಪ್ರೇಕ್ಷಕನಿಗೆ ಕುತೂಹಲ ಉಂಟಾಗುತ್ತೆ. ನೋಡಿ, ಉದಾಹರಣೆಗೆ ಅವನು ಕಳ್ಳ ಮನೆಯೊಳಗೆ ಬರ್ತಾನೆ, ನೋಡ್ತಾನೆ ಮನೇಲಿ ಯಾರೂ ಇಲ್ಲ, ಒಂದು ಮಗು ಮಾತ್ರ ಮಲಗಿದೆ. ಸೊ ಇವನು ಮಗು ಹತ್ರ ಹೋಗ್ತಾನೆ, ಸುತ್ತಮುತ್ತ ನೋಡ್ತಾನೆ ಯಾರೂ ಇಲ್ಲ, ಮಗು ಒಂದೇ ಇರೋದು. ಸೊ ಮಗುಗೆ ಎಚ್ಚರಾಗ್ಬಿಡುತ್ತೆ, ಎಚ್ಚರಾಗ್ಬಿಡುತ್ತೆ. ಕಳ್ಳನ್ನ ನೋಡಿ ಅದು ಮಗು ಅಳೋಕೆ ಶುರು ಆಗ್ಬಿಡುತ್ತೆ. ಇವನಿಗೆ ಭಯ, ಏನಾದರೂ ಮಾಡಿ ಆ ಮಗು ಅಳುವನ್ನ ನಿಲ್ಲಿಸ್ಬೇಕಲ್ಲ, ಸರಿ ಇನ್ನು ಸಿಗಾಕೊಂಡ್ಬಿಟ್ರೆ ಕಷ್ಟ, ಸೊ ಮಗುನ ಒಂದು ಕತ್ತಿ ಕಾಣಿಸ್ಬೇಕು ಮಗುಗೆ ಅಂತ ಡಿಸೈಡ್ ಮಾಡಿಬಿಡ್ತಾನೆ. ಸರಿ, ಕತ್ತಿ ತೆಗಿತಾನೆ, ಇನ್ನೇನು ಆ ಮಗುಗೆ ಹಾಕಬೇಕು, ಏನಾಗ್ತಾಯಿದೆ, ಕುತೂಹಲ ಮೂಡ್ತಾಯಿದೆ ನಿಮ್ಮಲ್ಲಿ, ಏನಾಗ್ತಾಯಿದೆ, ಕ್ಯೂರಿಯಾಸಿಟಿ, ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ. ಯಾಕೆ, ಮಾತುಗಾರಿಕೆಯಲ್ಲಿ ಈ ಪಾಸಸ್ನ ಕರೆಕ್ಟಾಗಿ ಬಳಸೋದ್ರಿಂದ ಆ ಕುತೂಹಲ ಉಂಟಾಗುತ್ತೆ. ಯಾರಲ್ಲಿ, ಪ್ರೇಕ್ಷಕನಲ್ಲಿ. ಪ್ರೇಕ್ಷಕನಲ್ಲಿ ಯಾವಾಗ ಕುತೂಹಲ ಉಂಟಾಗುತ್ತೋ ಆವಾಗ ನಟ ಏನು ಕ್ರಿಯೆ ಮಾಡ್ತಿದ್ದಾನೋ ಅದು ಸಕ್ಸಸ್ ಆಯಿತು ಅಂತ, ಯಶಸ್ಸಾಯಿತು ಅಂತ, ಸರಿಯಾಗಿ ಮಾಡಿದ್ದಾನೆ ಅಂತಲೇ ಅರ್ಥ ಅಲ್ವಾ. ತಾನು ಹೇಳಬೇಕಾದ್ದನ್ನು ಪ್ರೇಕ್ಷಕನಿಗೆ ಸರಿಯಾಗಿ ತಲುಪಿಸ್ಬಿಟ್ಟಿರ್ತಾನೆ. ಸೊ ಇದು ಪಾಸಸ್ಸು, ಪಾಸಸ್ಸಿಂದ ಆಗುವಂಥ ಅಡ್ವಾಂಟೇಜಸ್ಸು. ನಮಸ್ಕಾರ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನೆಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.